ರಾಬರ್ಟ್ ಮೂವಿ ಮುಗಿಯಿತು. ರಾಬರ್ಟ್ ಹೋರಾಟದ ಅಧ್ಯಾಯ. ತೆರೆ ಹಿಂದಿನ ಬೆಳವಣಿಗೆಗಳಿಗೆ ಕಾರಣವೇನು? ರಾಬರ್ಟ್ ಮೂವಿ. ಈ ವಿವಾದದ ನೆಪದಲ್ಲಿ ದರ್ಶನ್ ಭಾಷಾಭಿಮಾನದ ಮಾತುಗಳನ್ನಾಡಿದಂತೆ ಕಾಣುತ್ತಿದೆಯಾದರೂ ಇದರ ಗೂಢಾರ್ಥವನ್ನು ಗಮನಿಸಿದರೆ ಚಾಲೆಂಜಿಂಗ್ ಸ್ಟಾರ್ ಈ ಕಿಚ್ಚಿನ ಮೂಲಕ ಸ್ಯಾಂಡಲ್ವುಡ್ ನ ಬಿಗ್ ಹೀರೋಗಳಿಗೆ ಗೂಗ್ಲಿ ಎಸೆದಂತೆ ಕಾಣುತ್ತಿದೆ. ದರ್ಶನ್ ಅವರ ಬಹು ನಿರೀಕ್ಷಿತ ಚಿತ್ರ ರಾಬರ್ಟ್ ಕಳೆದೊಂದು ವಾರದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿಬಿಟ್ಟಿತು. ತೆಲುಗಿನಲ್ಲಿ ಚಿತ್ರ ಬಿಡುಗಡೆಗೆ ಅವಕಾಶ ನೀಡುತ್ತಿಲ್ಲ ಎಂಬಲ್ಲಿಂದ ಶುರುವಾದ ವಿವಾದ ದೂರು ನೀಡುವ ಮಟ್ಟಿಗೂ ಹೋಗಿ ಕೊನೆಗೆ ಒಂದು ಹಂತದಲ್ಲಿ ಇತ್ಯರ್ಥವಾಯಿತು. ಜೊತೆಗೆ ಯಜಮಾನ ದರ್ಶನ್ ಕನ್ನಡ ಅಸ್ಮಿತೆ ಪ್ರಶ್ನೆಯನ್ನು ಎತ್ತಿದರು. ಆದರೆ ಈ ನಡುವಿನ ಅವಧಿಯಲ್ಲಿ ಇದು ಕನ್ನಡ ಮತ್ತು ತೆಲುಗು ಸಿನಿರಂಗದ ನಡುವೆ ಸಣ್ಣ ಕಂದಕವನ್ನು ಅಸಮಾಧಾನವನ್ನು ಹುಟ್ಟುಹಾಕಿದ್ದು ಸುಳ್ಳಲ್ಲ. ಈ ವಿವಾದದ ಎಳೆಯನ್ನು ಹಿಡಿದು ಒಂದು ಸುತ್ತು ಬಂದರೆ ಒಂದಷ್ಟು ಸೂಕ್ಷ್ಮ ಸಂಗತಿಗಳು, ಕುತೂಹಲಗಳು, ಅನುಮಾನಗಳು ಕಣ್ಣಿಗೆ ರಾಚುತ್ತವೆ. ಈಗಿರುವ ಮಾಹಿತಿ ಪ್ರಕಾರ ರಾಬರ್ಟ್ ಸೇರಿದಂತೆ ಯಾವುದೇ ಕನ್ನಡ ರೀಮೇಕ್ ಅಥವಾ ಡಬ್ಬಿಂಗ್ ಸಿನಿಮಾಗಳಿಗೆ ನಾವು ತಡೆಯೊಡ್ಡಿಲ್ಲ. ಕನ್ನಡ ಸಿನಿಮಾಗಳ ಬಿಡುಗಡೆಗೆ ಅಡ್ಡಿ ಇಲ್ಲ ಎಂದು ತೆಲುಗು ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಸ್ಪಷ್ಟನೆ ನೀಡಿದೆ. ವಿತರಕರಿಂದಾದ ಗೊಂದಲದಿಂದಾಗಿ ಕನ್ನಡ ಸಿನಿಮಾ ಬಿಡುಗಡೆಗೆ ತೊಂದರೆಯಾಗಿತ್ತು. ಆದರೆ ತೆಲುಗು ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಯಾವುದೇ ಸಿನಿಮಾಗಳನ್ನು ತಡೆಯುವ ಪ್ರಯತ್ನ ಮಾಡಿಲ್ಲ. ಅಲ್ಲದೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಸಿನಿಮಾ ತಡೆಯಲಾಗುವುದು ಎನ್ನುವ ಸುದ್ದಿ ನಿಜವಲ್ಲ ಎಂದು ಹೇಳುವ ಮೂಲಕ ಉಲ್ಬಣಿಸಿದ ಗೊಂದಲವನ್ನು ಶಮನ ಮಾಡುವ ಪ್ರಯತ್ನಕ್ಕೆ ಕೈ ಹಾಕಿತ್ತು. ಈಗ ಯೋಚಿಸಿದರೆ ಇದೊಂದು ಸಣ್ಣ ಗೊಂದಲದಿಂದಾದ ಸಮಸ್ಯೆ ಎಂದು ಗೋಚರಿಸುತ್ತಿದೆ. ಆದರೂ ಇಷ್ಟು ಸಣ್ಣ ವಿಚಾರಕ್ಕೆ ಇಡೀ ಚಿತ್ರರಂಗ ಪ್ರತಿಕ್ರಿಯೆ ನೀಡಿದ ರೀತಿ, ಈ ವಿವಾದ ಸಾಗಿದ ಹಾದಿ ಹಾಗೂ ಅದನ್ನು ಬಗೆಹರಿಸಲು ದರ್ಶನ್ ಸೇರಿದಂತೆ ಅನೇಕರು ಅನುಸರಿಸಿದ ಮಾರ್ಗ ಕುತೂಹಲ ಹುಟ್ಟಿಸುತ್ತದೆ. ಮೇಲಾಗಿ ದರ್ಶನ್ ರಂತಹ ನಟರಿಗೆ ಇದೆಲ್ಲ ದೊಡ್ಡ ಬಿಕ್ಕಟ್ಟೇನಲ್ಲ. ತೆಲುಗು ಸಿನಿಮಾದ ಪ್ರಮುಖರು ದರ್ಶನ್ ಕೈಗೆ ನಿಲುಕದಷ್ಟು ದೂರ ಇರುವವರು ಅಲ್ಲ. ಇಷ್ಟಾದರೂ ದರ್ಶನ್ ಮಾತ್ರ ನೇರ ನೇರವಾಗಿ ಕಿಡಿಕಾರುವ ಮೂಲಕ ದೂರು ದಾಖಲಿಸುವ ನಿರ್ಧಾರಕ್ಕೆ ತಳೆದು ಮುಂದೆ ಯಾರಿಗೂ ಈ ಸಮಸ್ಯೆ ಎದುರಾಗಬಾರದು ಎನ್ನುತ್ತಾ ಅಕ್ಷರಶಃ ನಾಯಕನ ರೀತಿಯಲ್ಲಿ ನಿಂತು ಅಡ್ಡಿ ಆತಂಕಗಳಿಗೆ ಅಂತ್ಯ ಹಾಡಲು ಪಣತೊಟ್ಟರು. ಇನ್ನೊಂದೆಡೆ ಇದೇ ದರ್ಶನ್ ಫಿಲ್ಮ್ ಚೇಂಬರ್ನಲ್ಲಿ ಮಾತನಾಡುವಾಗ ಕನ್ನಡದವರ ಬಗ್ಗೆ ಅಸಮಾಧಾನವನ್ನು ತೋಡಿಕೊಂಡರು. ನಮ್ಮವರಲ್ಲಿ ಯಾರಿಗೂ ಭಾಷಾಭಿಮಾನವಿಲ್ಲ. ಈ ವಿಚಾರವನ್ನು ನಾನು ಓಪನ್ ಆಗಿ ಹೇಳುತ್ತೇನೆ. ತಮಿಳುನಾಡು ಆಂಧ್ರಕ್ಕೆ ಹೋದರೆ ಅಲ್ಲಿಯ ಭಾಷೆಯನ್ನೇ ಬಳಸ್ತಾರೆ. ಆದರೆ ಅವರು ಮಾತ್ರ ಯಾವತ್ತೂ ಅವರ ಭಾಷೆಯಲ್ಲೇ ಮಾತಾಡ್ತಾರೆ. ಅವರು ನಮ್ಮ ಭಾಷೆ ಮಾತಾಡುವುದೇ ಇಲ್ಲ. ಅಷ್ಟಾದರೂ ನಾವು ಮಾತ್ರ ನಮ್ಮ ಭಾಷೆಯ ಬಗ್ಗೆ ಅಭಿಮಾನ ತೋರಿಸೋದೇ ಇಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಪ್ರಚಾರ ತಂತ್ರಕ್ಕೆ ಹೀಗೆ ಮಾಡಿದ್ದಾರೆ ದರ್ಶನ್. ಈ ವಿವಾದದ ನೆಪದಲ್ಲಿ ದರ್ಶನ್ ಭಾಷಾಭಿಮಾನದ ಮಾತುಗಳನ್ನಾಡಿದಂತೆ ಕಾಣುತ್ತಿದೆ. ಆದರೂ ಇದರ ಗೂಢಾರ್ಥವನ್ನು ಗಮನಿಸಿದರೆ ಚಾಲೆಂಜಿಂಗ್ ಸ್ಟಾರ್ ಈ ಕಿಚ್ಚಿನ ಮೂಲಕ ಸ್ಯಾಂಡಲ್ವುಡ್ ನ ಬಿಗ್ ಹೀರೋಗಳಿಗೆ ಗೂಗ್ಲಿ ಎಸೆದಂತೆ ಕಾಣುತ್ತಿದೆ. ದರ್ಶನ್ಗೆ ಕನ್ನಡದಲ್ಲಿ ಎಷ್ಟೇ ಅಭಿಮಾನಿಗಳಿದ್ದರೂ ಇತ್ತೀಚಿನ ದಿನಗಳಲ್ಲಿ ಅವರನ್ನು ಬೇರೆ ನಟರು ಹಿಂದಿಕ್ಕೆ ಓಡುತ್ತಿರುವುದು ಕಾಣುತ್ತಿದೆ. ಅಲ್ಲದೆ ಕನ್ನಡ ನೆಲದಾಚೆಗೂ ಆ ನಟರು ಸದ್ದೆಬ್ಬಿಸುತ್ತಿದ್ದಾರೆ. ಹೀಗಾಗಿ ತನ್ನ ಗತ್ತು ಮಾಸಿಲ್ಲ ಎನ್ನುವುದನ್ನು ತೋರಿಸಲೆಂದೇ ದರ್ಶನ್ ಸಿಡಿದಿದ್ದರ ಎಂಬ ಸಣ್ಣ ಸಂದೇಹವೂ ಇದೆ. ಅಷ್ಟೇ ಅಲ್ಲದೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇಂತಹ ಬೆಳವಣಿಗೆಗಳು ಸಿನಿಮಾ ಪ್ರಚಾರದ ಭಾಗವೇನೋ ಎಂದು ಕಾಣಿಸುವುದರಲ್ಲೂ ಅತಿಶಯೋಕ್ತಿ ಇಲ್ಲ. ಒಂದು ವೇಳೆ ಇದು ಪ್ರಚಾರದ ಕಾರ್ಯತಂತ್ರವೇ ಹೌದಾಗಿದ್ದಾರೆ, ದರ್ಶನ್ ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸಿದ್ದಾರ ಅಂತಲೇ ಪರಿಗಣಿಸಬಹುದು. ಏನಂತೀರಿ? ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಧರ್ಮ. ಈಗ ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ. ಇದರಲ್ಲಿ ಒಳ್ಳೆ ಒಳ್ಳೆ ನ್ಯೂಸ್ಗಳು ಬರುತ್ತೆ. ನಮ್ಮ ಸಿನಿಮಾ ಬಗ್ಗೆ ಆಗಲಿ, ಕಿರುತೆರೆ ಬಗ್ಗೆ ಆಗಲಿ, ಎಲ್ಲದರ ಬಗ್ಗೆನೂ ಭಾಳ ಚೆನ್ನಾಗಿ ನಾನು ನೋಡ್ತಾ ಇದ್ದೀನಿ, ನ್ಯೂಸ್ ಬರ್ತಿದ್ದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡಿ.